ಸ್ನೇಹಿತರೆ ನಮಸ್ಕಾರ ಕೆಲವೊಂದು ಸಂಬಂಧಗಳು ಎಷ್ಟೇ ಪ್ಯಾಚ್ ಹಾಕಿದ್ರೂ ಕೂಡ ಅದು ಸರಿ ಹೋಗೋದಿಲ್ಲ ಇಲ್ಲೂ ಕೂಡ ಹಾಗೆ ಆಗ್ತಿದೆ ಅವರಿಬ್ಬರದ್ದು ಕೂಡ ಪ್ರತಿಷ್ಠಿತ ಕುಟುಂಬ ಅದರಲ್ಲೂ ಕೂಡ ಇಬ್ಬರು ಕೂಡ ಸ್ಟಾರ್ ದೊಡ್ಡ ಸ್ಟಾರ್ಗಳು ಸಾಮಾನ್ಯವಾದಂಥ ಸ್ಟಾರ್ಗಳಲ್ಲ ಅದಕ್ಕೆ ಅವರನ್ನು ಸ್ಟಾರ್ ದಂಪತಿ ಅಂತಲೇ ಕರೀತಾರೆ ಒಬ್ಬರ ತಂದೆ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದಂತಹ ಅಪ್ರಥಮ ಚಿತ್ರಕಲಾವಿದ ಇನ್ನೊಬ್ಬರು ಸ್ವತಃ ತಾನೇ ಬ್ಯೂಟಿಯಾಗಿ ತನ್ನ ಸೌಂದರ್ಯದ ಮೂಲಕ ವಿಶ್ವವನ್ನು ಗೆದ್ದಂತಹ ವಿಶ್ವ ಸುಂದರಿ ಇವರಿಬ್ಬರು ಕೂಡ ಪ್ರೀತಿಸಿ ಮದುವೆ ಆದವರು ಅನ್ಯೋನ್ಯವಾಗಿಯೇ ಇದ್ದವರು ಆದರೆ ಇವತ್ತಿಗೆ ಇವರ ಸಂಸಾರದಲ್ಲಿ ಬಿಡುಗಾಳಿ ಎದ್ದಿದೆ ಅನ್ನೋದಕ್ಕೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಸಾಕ್ಷಿಗಳು ಸಿಗ್ತಿದ್ದಾವೆ ಒಂದು ಕಡೆ ಆ ಗಂಡ ಬಂಡ ಇನ್ನೊಂದು ಹುಡುಗಿಯ ಹಿಂದೆ ಹೋಗ್ತಿದ್ದಾನೆ ಮನೆಯಲ್ಲಿ ಗೊಂಬೆಯಂಥ ಹುಡುಗಿಯನ್ನು ಬಿಟ್ಟು ಹೊರಗಡೆ ಇರುವಂತಹ ಒಂದು ಗೊಂಬೆಯ ಹಿಂದೆ ಹೋಗ್ತಿದ್ದಾನೆ ಅನ್ನುವಂಥ ಸುದ್ದಿ ಗೊತ್ತಾಗ್ತಿದೆ ಮತ್ತೊಂದು ಕಡೆ ಹೆಂಡತಿ ಎಲ್ಲವನ್ನು ಕೂಡ ಸಹಿಸಿಕೊಂಡು ತಾಳ್ಮೆಯಿಂದ ನಡ್ಕೊಂಡು ಹೋಗ್ತಾ ಇದ್ದಾಳೆ ಆದರೆ ಇವರಿಬ್ಬರ ನಡುವೆ ಎಲ್ಲದೂ ಕೂಡ ಸರಿಯಿಲ್ಲ ಅನ್ನೋದು ಈಗಾಗಲೇ ಹಲವು ಸಲ ಸಾಬೀತಾಗಿದೆ ಇದಕ್ಕೆ ತಾಜಾ ಉದಾಹರಣೆ ಏನಂದರೆ ಹುಟ್ಟು ಹಬ್ಬಕ್ಕೆ ವಿಷನ್ನು ಮಾಡದೇ ಇರುವಂಥದ್ದು ಕೇವಲ ಗಂಡ ಮಾತ್ರ ಅಲ್ಲ ಗಂಡನ ಮನೆಯವರು ಕೂಡ ಮಾಡದೇ ಇರುವಂಥದ್ದು ಗಮನಿಸಬೇಕಾಗಿರುವಂಥ ವಿಚಾರ ಹೌದು ನಾನು ಇವಾಗ ಮಾತನಾಡ್ತಿರೋದು ಬೇರೆ ಯಾರ ಬಗ್ಗೆಯೂ ಕೂಡ ಅಲ್ಲ ನಿಮಗೆ ಗೊತ್ತಾಗಿರ್ಬೋದು ನಾನು ಮಾತನಾಡ್ತಿರೋದು ನಟಿ ಐಶ್ವರ್ಯ ರೈ ಬಚ್ಚನ್ ಮತ್ತು ಅಭಿಷೇಕ್ ಬಚ್ಚನ್ ನಡುವಿನ ಸಂಬಂಧ ಬಿರುಕು ಮೂಡಿರೋದ್ರ ಬಗ್ಗೆ ಹೌದು ನಟಿ ಐಶ್ವರ್ಯ ರೈ ಬಚ್ಚನ್ ನವಂಬರ್ ಒಂದಕ್ಕೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ ಅನೇಕರು ಅನೇಕರು ಅವರಿಗೆ ವಿಶ್ ಮಾಡಿದ್ದಾರೆ ಆದರೆ ಪತಿ ಅಭಿಷೇಕ್ ಬಚ್ಚನ್ ಅವರಾಗಲಿ ಅಥವಾ ಅಭಿಷೇಕ್ ಬಚ್ಚನ್ ಮನೆಯವರಾಗಲಿ ಯಾರೂ ಕೂಡ ವಿಶ್ ಮಾಡದೇ ಇರುವಂಥದ್ದು ಘೋರದುರಂತ ಮತ್ತು ಈ ಸಂಸಾರದ ಹಳಿಯನ್ನು ಇವರು ಬೇರೆಯದೇ ದಿಕ್ಕಿಗೆ ಸಾಗಿಸುವಂಥ ಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಈ ಮೂಲಕ ಅರ್ಥ ಆಗ್ತಿದೆ ಹಾಗಾದರೆ ಅಸಲಿಗೆ ಯಾಕೆ ಇವರು ವಿಶ್ ಮಾಡಿಲ್ಲ ವಿಶ್ ಮಾಡದೇ ಇರೋದಕ್ಕೆ ಕಾರಣ ಏನು ಮನೆಯಲ್ಲೇ ಇದ್ದರೂ ಕೂಡ ಇಲ್ಲಿ ಇಬ್ಬರು ಕೂಡ ಒಂದು ರೀತಿಯಲ್ಲಿ ದೂರ ದೂರ ರೀತಿ ಇರೋದು ಯಾಕೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಟಿ ಐಶ್ವರ್ಯ ರೈ ಬಚ್ಚನ್ ಮತ್ತು ಅಭಿಷೇಕ್ ಬಚ್ಚನ್ ಇಬ್ಬರಿಗೂ ಕೂಡ ಏನು ಕಡಿಮೆ ಇದೆ ನೀವೇ ಹೇಳಿ ಸೌಂದರ್ಯ ಇಲ್ವಾ ಹಣ ಇಲ್ವಾ ಅಂತಸ್ ಅಂತಸ್ತಿಲ್ವೋ ಐಶ್ವರ್ಯ ಇಲ್ವೋ ಹಣವಿಲ್ವ ಅಥವಾ ಪಾಪ್ಯುಲಾರಿಟಿ ಇಲ್ವಾ ಸೌಂದರ್ಯ ಇಲ್ವಾ ಎಲ್ಲದೂ ಕೂಡ ಇದೆ ದೇವರು ಎಲ್ಲವನ್ನು ಕೂಡ ಯಕ್ಷಾನೆ ಕೊಟ್ಟಿದ್ದಾನೆ ಬಾಚಿ ಬಾಚಿ ಕೊಟ್ಟಿದ್ದಾನೆ ಆದರೆ ನೆಮ್ಮದಿ ಅನ್ನೋದು ಒಂದು ಕೊಟ್ಟಿಲ್ಲ ನಿಯತ್ ಅನ್ನೋದು ಮೊದಲೇ ಕೊಟ್ಟಿಲ್ಲ ಮತ್ತು ದಾಂಪತ್ಯದಲ್ಲಿ ಸುಖವನ್ನು ಕೊಟ್ಟಿಲ್ಲ ದೇವರು ಎಲ್ಲವನ್ನು ಕೊಟ್ಟರೆ ದೇವರ ಅವಶ್ಯಕತೆ ಅಥವಾ ದೇವರ ಮಹತ್ವ ಎಲ್ಲಿ ಮನುಷ್ಯರಿಗೆ ಅರ್ಥ ಆಗುತ್ತೆ ಹೇಳಿ ಅದಕ್ಕೆ ಮೋಸ್ಟ್ಲಿ ಅದೊಂದನ್ನು ಕೊಟ್ಟಿಲ್ಲ ಇದಕ್ಕೆ ಪೂರ್ವಕವಾಗಿ ಈಗ ಗಂಡ ಮತ್ತು ಗಂಡನ ಮನೆಯವರು ವರ್ತಿಸ್ತಿರುವಂಥ ರೀತಿ ಇವರಿಬ್ಬರ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ ಮತ್ತು ಶೀಘ್ರವೇ ಇವರಿಬ್ಬರು ಕೂಡ ದೂರ ಆಗೋದ್ರಲ್ಲಿ ಡೌಟ್ ಇಲ್ಲ ಅನ್ನುವಂತಹ ಸಂದೇಹ ಇದೆ ಅದಕ್ಕೆ ಕಾರಣ ನಟಿ ಐಶ್ವರ್ಯ ರೈ ಬಚ್ಚನ್ ಅವರು ನವೆಂಬರ್ ಒಂದನೇ ತಾರೀಕು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರು ಹುಟ್ಟುಹಬ್ಬಕ್ಕೆ ಎಲ್ಲರೂ ಕೂಡ ವಿಶ್ ಮಾಡಿದರು ಕೋಟ್ಯ ಕೋಟ್ಯಾನುಗಟ್ಟಲೆ ವಿಷಯಗಳು ಐಶ್ವರ್ಯರಿಗೆ ಬಂದಿದೆ ಆದರೆ ಪತಿ ಅಭಿಷೇಕ್ ಬಚ್ಚನ್ ಅವರಾಗಲಿ ಅಥವಾ ಅವರ ಮನೆಯವರಾಗಲಿ ವಿಷಯನ ಮಾಡಿಲ್ಲ ಇದರಿಂದ ದಂಪತಿಯ ನಡುವೆ ಎಲ್ಲದೂ ಕೂಡ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಈಗ ಅನುಮಾನ ಮೂಡುವಂತೆ ಮಾಡಿದೆ ಜೊತೆಗೆ ಈ ಬಿರುಕಿನ ಬಗ್ಗೆ ಇನ್ನಷ್ಟು ಪುಷ್ಟಿ ಸಿಕ್ಕುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ ಡಿವರ್ಸ್ ಬಗ್ಗೆ ಸಾಕಷ್ಟು ದಿನಗಳಿಂದ ಗಾಸಿಪ್ ಕೇಳಿ ಬರ್ತಿದೆ ಇದಕ್ಕೆ ಇದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಈಗ ನಡೀತಿದೆ ಇಷ್ಟು ವರ್ಷಗಳ ಕಾಲ ಖುಷಿಯಾಗಿ ಸಂಸಾರ ಮಾಡಿಕೊಂಡು ಬಂದಿರುವಂಥ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ಈಗ ಇಬ್ಬರು ಕೂಡ ದೂರ ದೂರ ಆಗುವಂತಹ ನಿರ್ಧಾರಕ್ಕೆ ಆಲ್ಮೋಸ್ಟ್ ಆಲ್ ಬಂದಿದ್ದಾರಾ ಅನ್ನುವಂಥ ಅನುಮಾನ ಇದೆ ಇಬ್ಬರು ಡಿವೋರ್ಸನ್ನು ಪಡೆಯೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ ಅದಕ್ಕೆ ಸಾಕ್ಷಿ ಎನ್ನುವಂತಹ ಕೆಲವು ಘಟನೆಗಳು ಕೂಡ ನಡೀತಾ ಇದ್ದಾವೆ ನವೆಂಬರ್ ಒಂದನೇ ತಾರೀಕು ಐಶ್ವರ್ಯ ರೈ ಬಚ್ಚನ್ ಬರ್ಡೆ ಅವತ್ತು ಎಲ್ಲರೂ ಕೂಡ ವಿಶ್ ಮಾಡಿದರು ಬಾಲಿವುಡ್ನ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ವಿಶ್ ಮಾಡಿದರು ಅಷ್ಟೇ ಯಾಕೆ ಹಾಲಿವುಡ್ ಮಂದಿಯು ಕೂಡ ವಿಶ್ ಮಾಡಿದರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ವಿಶ್ ಮಾಡಿದ್ರು ಕೂಡ ಐಶ್ವರ್ಯಗೆ ತನ್ನ ಮನೆಯವರು ಮಾತ್ರ ವಿಶ್ ಮಾಡಿಲ್ಲ ಅದು ಗಂಡನ ಮನೆಯವರು ಅನ್ನೋದು ಗಮನಿಸಬೇಕು ಹೌದು ಅಭಿಷೇಕ್ ಬಚ್ಚನ್ ಆಗಲಿ ಅಮಿತಾಬ್ ಬಚ್ಚನ್ ಆಗಲಿ ಅಥವಾ ಜಯ ಬಚ್ಚನ್ ಆಗಲಿ ಇನ್ಯಾರೇ ಆಗಲಿ ಯಾರು ಕೂಡ ಯಾರೂ ಕೂಡ ವಿಶ್ ಮಾಡಿಲ್ಲ ಅನ್ನೋದನ್ನು ಐಶ್ವರ್ಯ ತುಂಬ ಗಾಸಿಗೊಳ್ಳುವಂತೆ ಮಾಡಿದೆ ಅಭಿಷೇಕ್ ಬಚ್ಚನ್ ಆದರೂ ಅಟ್ಲೀಸ್ಟ್ ವಿಶ್ ಮಾಡಿದರೆ ಐಶ್ವರ್ಯ ಸ್ವಲ್ಪ ಸಮಾಧಾನ ಅಂತ ಇರ್ತಿದ್ರು ಬಟ್ ಹ್ಞೂ ಹ್ಞೂ ಅಭಿಷೇಕೂ ಮಾಡಿಲ್ಲ ಅಮಿತಾವು ಮಾಡಿಲ್ಲ ಜಯ ಬಚ್ಚನೂ ಮಾಡಿಲ್ಲ ಯಾರೂ ಕೂಡ ಮಾಡಿಲ್ಲ ಇದರಿಂದ ಅಭಿಮಾನಿಗಳ ಮನದಲ್ಲಿ ಇರುವಂಥ ಅನುಮಾನ ಹೆಚ್ಚಾಗಿದೆ ಐಶ್ವರ್ಯ ಮತ್ತು ಅಭಿಷೇಕ್ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ದೃಢವಾಗಿದೆ ಇತ್ತೀಚಿನ ದಿನಗಳಲ್ಲಿ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಹೆಚ್ಚಾಗಿ ಎಲ್ಲಿಯೂ ಕೂಡ ಜೊತೆ ಜೊತೆಯಾಗಿ ಕಾಣಿಸ್ಕೊಳ್ಳುತ್ತಿಲ್ಲ ಇತ್ತೀಚೆಗೆ ಅನಂತ ಅಂಬಾನಿಯ ಮದುವೆ ಕಾರ್ಯಕ್ರಮಕ್ಕೂ ಕೂಡ ಐಶ್ವರ್ಯ ರೈ ಒಂಟಿಯಾಗಿ ಬಂದಿದ್ದರು ಸಾಮಾನ್ಯವಾಗಿ ಇಂತಹ ಕಾರ್ಯಕ್ರಮಗಳಿಗೆ ದಂಪತಿ ಜೊತೆಯಾಗಿ ಬರ್ತಾರೆ ಆದರೆ ಐಶ್ವರ್ಯ ಸಿಂಗಲ್ ಆಗಿ ಮಕ್ಕಳ ಜೊತೆಗೆ ಬಂದರೆ ಇನ್ನೊಂದು ಕಡೆ ಜಯ ಬಚ್ಚನ್ ಅಮಿತಾಬ್ ಬಚ್ಚನ್ ಮತ್ತು ಮಗ ಎಲ್ಲ ಅಭಿಷೇಕ್ ಬಚ್ಚನ್ ಎಲ್ಲರೂ ಕೂಡ ಜೊತೆಯಾಗಿ ಈ ಫಂಕ್ಷನನ್ನು ಅಟೆಂಡ್ ಮಾಡಿದರು ಹೀಗಾಗಿ ಅವತ್ತೇ ಒಂದು ಅನುಮಾನ ಮೂಡಿತು ಈ ಅನುಮಾನ ಈಗ ಹೆಚ್ಚಾಗಿದೆ ಈಗ ಐಶ್ವರ್ಯ ಸಿಂಗಲ್ ಆಗಿ ಬರ್ತಾ ಇರುವಂಥದ್ದು ಸಿಂಗಲ್ ಆಗಿ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಿರುವಂಥದ್ದು ಮತ್ತೊಂದು ಸಂದೇಶವನ್ನು ರವಾನಿಸಿದ್ದು ಅನುಮಾನಕ್ಕೂ ಕೂಡ ಕಾರಣ ಆಗಿದೆ ಕೆಲವು ತಿಂಗಳುಗಳ ಹಿಂದೆ ಅಭಿಷೇಕ್ ಬಚ್ಚನ್ ಅವರು ಪತ್ನಿಯನ್ನು ಬಿಟ್ಟು ಒಂಟಿಯಾಗಿ ವಿದೇಶ ಪ್ರವಾಸವನ್ನು ಕೂಡ ಮಾಡಿ ಬಂದಿದ್ದರು ಇದರಿಂದ ಡಿವರ್ ಸಂಬಂಧಿಸಿದ ಗಾಸಿಪ್ಗೆ ಬಲ ಬಂದಿತ್ತು ಈಗ ಪತ್ನಿಯ ಹುಟ್ಟುಹಬ್ಬಕ್ಕೆ ಅಭಿಷೇಕ್ ಒಂದೇ ಒಂದು ವಿಶ್ ಮಾಡದೇ ಇರುವಂಥದ್ದು ಸಂಜೆ ತನಕ ಕಾದಿದ್ದಂಥ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದೆ ಅಲ್ಲದೆ ಸಂಸಾರದಲ್ಲಿ ಬಿರುಕು ಮೂಡಿದೆ ಅನ್ನುವಂಥ ಅನುಮಾನ ಕೂಡ ಮೂಡಿದೆ ಅಂದಾಗೆ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಮನಸ್ತಾಪದ ಬಗ್ಗೆ ಕಳೆದ ವರ್ಷವೇ ಅನುಮಾನ ಮೂಡಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ ಒಂದರಂದು ಐಶ್ವರ್ಯ ರೈ ಅವರ ಹುಟ್ಟುಹಬ್ಬ ಆಚರಿಸಿಕೊಂಡಾಗ ಅಭಿಷೇಕ್ ಬಚ್ಚನ್ ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಂಥ ಸಂದರ್ಭದಲ್ಲಿ ಕೇವಲ ಹ್ಯಾಪಿ ಬರ್ತ್ಡೇ ಅಂತ ಹೇಳಿಬಿಟ್ಟು ಪೋಸ್ಟನ್ನು ಮಾಡಿದರು ಆ ಪದಗಳಲ್ಲೇ ಯಾವುದೇ ಎಮೋಷನ್ ಇಲ್ಲದೇ ಇರುವಂಥದ್ದು ಕೇವಲ ಕಟ್ಟಾಚಾರಕ್ಕೆ ವಿಶ್ ಮಾಡಿರುವಂಥದ್ದು ಎಲ್ಲರ ಅನುಮಾನಕ್ಕೆ ಕಾರಣವಾಗಿತ್ತು ಈ ಬಗ್ಗೆ ಎಷ್ಟೇ ಗಾಸಿಪ್ಗಳು ಇದ್ದರೂ ಕೂಡ ಇಬ್ರು ಹೆಚ್ಚು ತಲೆ ಆಗಿದ್ದಾಯ್ತು ಹೋಗಿದ್ದು ಹೋಯಿತು ಅಂತ ಹೇಳಿಬಿಟ್ಟು ಸುಮ್ಮನೆ ಅವರಷ್ಟಕ್ಕವರು ಕವರು ಇದ್ದರು ಆದರೆ ಈಗ ಹೆಚ್ಚಾಗ್ತಿದೆ ಎಲ್ಲಿವರೆಗೆ ಅಂತೇಳಿದರೆ ಒಂದು ಕಡೆ ಈ ಎಲ್ಲರಿಗೂ ಕೂಡ ಎಲ್ರಿಗೂ ಕೂಡ ಇರುವಂಥದ್ದು ಅಭಿಷೇಕ್ ಮತ್ತು ಈ ಐಶ್ವರ್ಯ ಮದುವೆ ಆಗಬೇಕು ಮದುವೆ ಆದರೆ ಒಳ್ಳೆಯದು ಅನ್ನುವಂತಹ ಭಾವನೆ ಅವತ್ತಿತ್ತು ಎಲ್ರಿಗೂ ಕೂಡ ಏನಿರೋದು ಹೇಳಿ ಅಭಿಷೇಕ ಮತ್ತು ಐಶ್ವರ್ಯ ಚೆನ್ನಾಗಿರಬೇಕು ಅವರು ಅಂತಲ್ಲ ಎಲ್ಲ ದಾಂಪತ್ಯಗಳು ಕೂಡ ಸುಖವಾಗಿರಬೇಕು ಅಂತ ಹೇಳಿ ಎಸ್ಪೆಷಲಿ ಇವರಿಬ್ಬರ ಅಭಿಮಾನಿಗಳಾಗಿರ್ಬೋದು ಕನ್ನಡಿಗರಾಗಿರ್ಬೋದು ಜೊತೆಗೆ ಸಹಜವಾಗಿ ಬಚ್ಚನ್ ಫ್ಯಾಮಿಲಿ ಅಭಿಮಾನಿಗಳೇ ಇರ್ಬೋದು ಒಂದು ರೀತಿಯಲ್ಲಿ ವೆಲ್ ವಿಷರ್ಸ್ಗಳು ಪ್ರತಿಯೊಬ್ಬರು ಕೂಡ ಇನ್ಕ್ಲೂಡಿಂಗ್ ನಾವು ಕೂಡ ಏನು ಹೇಳ್ತೇವೆ ಇಬ್ಬರಿಗೂ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಆರಾಮಾಗಿರಬೇಕು ಅನ್ನೋಂಥ ಮಾತನ್ನು ಹೇಳ್ತೀವಿ ಬಟ್ ಅದು ಅಸಾಧ್ಯ ಒಂದಲ್ಲ ಒಂದು ಒಂದಲ್ಲ ಒಂದು ತಪ್ಪನೇ ಇಲ್ಲ ಇಲ್ಲೂ ಕೂಡ ಹಾಗೆ ಆಗಿದೆ ಐಶ್ವರ್ಯ ಮತ್ತು ಅಭಿಷೇಕು ದೂರವಾಗ್ತಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗಿ ಸಾಕಷ್ಟು ಸಮಯ ಕಳೆದಿದೆ ಆದರೆ ದೂರ ಆಗ್ತಿರೋದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ಗಳು ಸಿಕ್ಕಿದ್ರೂ ಕೂಡ ಕ್ಲಾರಿಟಿ ಇಲ್ಲ ಎಷ್ಟು ದಿನ ಇದೇ ರೀತಿ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇಬ್ಬರಿಗೂ ಕೂಡ ನರಕ ಯಾತನೇ ಇದು ಅಭಿಷೇಕ್ ಈಗಾಗಲೇ ಒಂದು ಹುಡುಗಿಯ ಜೊತೆಗೆ ಓಡಾಡ್ತಿರೋದು ಕೂಡ ಈಗ ವೈರಲ್ ಆಗಿದೆ ಹೀಗಾಗಿ ಈಗ ಮುಂದೆ ಬಹುಶಃ ಅದೇ ಹುಡುಗಿಯ ಜೊತೆಗೆ ಮದುವೆಯನ್ನು ಕೂಡ ಫಿಕ್ಸ್ ಮಾಡಿಕೊಳ್ಬಹುದು ಬಟ್ ಇಲ್ಲಿ ಒಂದಂತೂ ಸ್ಪಷ್ಟ ಅಭಿಷೇಕು ಐಶ್ವರ್ಯ ಕೈ ಕೊಟ್ಟ ಅಂತ ಹೇಳಿದ್ರೆ ಐಶ್ವರ್ಯಗಳನ್ನು ಕಳ್ಕೊಂಡಂತಹ ಅಭಿಷೇಕಿಗಿಂತ ಮತ್ತೊಬ್ಬ ದುರಾದೃಷ್ಟಶಾಲಿ ಇನ್ನೊಬ್ಬರಿಲ್ಲ ಹೇಳಿದ್ರೆ ಇವು ಮನಸ್ಸು ಮಾಡಿದ್ರೆ ಇನ್ನೊಂದು ಗಂಟೆಯಲ್ಲಿ ಇನ್ನೊಂದು ಗಂಟೆಯಲ್ಲೇ ಮತ್ತೊಂದು ಹುಡುಗನನ್ನು ಮದುವೆ ಆಗ್ಬೋದು ಯಾರೋ ಐಶ್ವರ್ಯ ಬಟ್ ಅವರು ಆ ಕೆಲಸವನ್ನು ಮಾಡ್ತಾರೆ ಅಂತೇಳಿ ನಂಗೆ ಅನಿಸೋದಿಲ್ಲ ಐಶ್ವರ್ಯಗೆ ಇರುವಂಥ ಸೌಂದರ್ಯ ಇರುವಂತಹ ಪಾಪ್ಯುಲಾರಿಟಿ ಐಶ್ವರ್ಯಗೆ ಇರುವಂತಹ ಒಂದು ಸ್ಟಾರ್ಟ್ ನಮ್ಮ ಎಲ್ಲವೂ ಕೂಡ ಬೇರೆದೇ ಲೆವೆಲ್ ಅದು ಬೇರೆದೇ ಲವೆಲ್ಲು ಸಂಸಾರಕ್ಕೋಸ್ಕರ ಐಶ್ವರ್ಯ ಎಲ್ಲವನ್ನು ಕೂಡ ತ್ಯಾಗ ಮಾಡಿದ್ರು ಆದರೂ ಕೂಡ ಇವತ್ತು ಸಂಸಾರ ಹಳಿ ತಪ್ಪಿತು ಸಂಸಾರದಲ್ಲಿ ಗೌರವ ಇಲ್ಲದಂಗಾಯಿತು ಒಂದು ರೀತಿಯಲ್ಲಿ ನಾಯಗಿಂತ ಕಡೆಯಾಗಿ ನೋಡ್ತಿದ್ದಾರೆ ಅಭಿಷೇಕ್ ಮತ್ತು ಅಭಿಷೇಕ್ ಫ್ಯಾಮಿಲಿಯವರು ಇದು ಐಶ್ವರ್ಯಗೆ ಇನ್ನಿಲ್ಲದಂತೆ ನೋವನ್ನು ಕೊಡ್ತಿದೆ ಅಂತೇಳಿ ಕೂಡ ಹೇಳ್ಬೋದು ಸೊ ದಟ್ಟು ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಬಹುಶಃ ಇವರು ದೂರ ದೂರ ಈಗಾಗಲೇ ವಾಸ ಅಂತೂ ದೂರ ದೂರನೇ ಇರೋದು ಒಬ್ಬರು ಇಬ್ಬರು ಕೂಡ ಒಂದೇ ಮನೆಯಲ್ಲಿ ಇಲ್ಲ ಬೇರೆ ಬೇರೆ ಇದ್ದಾರೆ ಬಟ್ ಈಗ ಕಂಪ್ಲೀಟಾಗಿ ಫ್ಯಾಮಿಲಿಯಿಂದಲೇ ದೂರ ಆಗುವಂತಹ ಡಿವೋರ್ಸನ್ನು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಬಂದರೂ ಕೂಡ ಅಚ್ಚರಿ ಏನಿಲ್ಲ ಅನ್ನೋದು ಮಾತ್ರ ನೋಡೋದು ನೋಡು ಸತ್ಯ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ